ಹಾಯ್ ಫ್ರೆಂಡ್ಸ್, ಇವತ್ತು ಟೇಸ್ಟಿ ಮತ್ತು ಕ್ರಿಸ್ಪಿಯಾದ ಗಾರ್ಲಿಕ್ ಚಿಲ್ಲಿ ಪೊಟ್ಯಾಟೊ ಬೈಟ್ ಮತ್ತು ಚೀಸಿ ಡಿಪ್ ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ, ಹೇಗೆ ಮಾಡೋದು ಅಂತ ನೋಡೋಣ. ಮೂರು ಆಲೂಗಡ್ಡೆನ ಸಿಪ್ಪೆ ತೆಗೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಬೇಯಿಸ್ಕೊಳ್ಳೋಣ. ಇದೇ ಥರ ಫುಲ್ಲಾಗಿ ಬೇಯಿಸ್ಕೋಬೋದು ಅಥವಾ ಕಟ್ ಮಾಡಿಕೊಂಡು ಬೇಯಿಸ್ಕೋಬೋದು. ನಾನು ಕಟ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ. ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. 1 ಲೀಟರಷ್ಟು ನೀರಿದೆ. ಆಲೂಗಡ್ಡೆ ಹಾಕ್ಕೊಳ್ಳೋಣ. ಆಲೂಗಡ್ಡೆ ಚೆನ್ನಾಗಿ ಬೇಯಬೇಕು. ಆಲೂಗಡ್ಡೆ ಎಲ್ಲ ಬೆಂದಿದೆ, ಸ್ವಲ್ಪ ಸಾಫ್ಟಾಗಿ ಬೇಯೋ ತನಕ ಬೇಯಿಸ್ಕೋಬೇಕು. ಈ ಥರ ಆಫ್ ಮಾಡ್ಕೊಳ್ಳೋಣ. ನೀರನ್ನೆಲ್ಲ ಡ್ರೈನ್ ಮಾಡ್ಕೊಬೇಕು. ಆಲೂಗಡ್ಡೆನೆಲ್ಲ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಾಗಿದೆ. ಇದಕ್ಕೆ 1/4 ಟೀಸ್ಪೂನಷ್ಟು ಅರಿಶಿನದ ಪುಡಿ, 1/4 ಟೀಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಇಲ್ಲಾಂದರೆ ಖಾರ ಪುಡಿ ಹಾಕ್ಕೊಳ್ಳಿ. 1/4 ಟೀಸ್ಪೂನಷ್ಟು ಗರಂ ಮಸಾಲೆ ಪುಡಿ. 1-5 ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. 1 ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1/4 ಟೀಸ್ಪೂನಷ್ಟು ಪೆಪ್ಪರ್, 1 ಟೀಸ್ಪೂನಷ್ಟು ಅಕ್ಕಿ ಪುಡಿ, 2 ಟೇಬಲ್ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ. ಕಾರ್ನ್ಫ್ಲೋರ್ ಇಲ್ಲ ಅಂತೇಳಿದರೆ ಮೈದಾನೂ ಹಾಕ್ಕೋಬೋದು. 1 ಟೀಸ್ಪೂನಷ್ಟು ಉಪ್ಪು. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಸಣ್ಣದೊಂದು ಉಂಡೆ ತೊಗೊಬೇಕು. ಈ ಥರ ಶೇಪಲ್ಲಿ ಮಾಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕಾ ಆ ಥರ ಮಾಡ್ಕೊಬೋದು. ಇಲ್ಲ ಇನ್ನೊಂದು ಮೆಥಡಲ್ಲಿ ಮಾಡ್ಕೋಬೋದು. ಸ್ವಲ್ಪ ತೊಗೊಂಡು ಇನ್ನು ಚೆನ್ನಾಗಿ ರೋಲ್ ಮಾಡ್ಕೊಬೇಕು. ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಈ ಥರ ಮಾಡಿಕೊಂಡು ಫೋಕಲ್ ಈ ಥರ ಪ್ರೆಸ್ ಮಾಡ್ಕೊಂಡ್ರೆ ಆಯಿತು. ಈ ಥರ ಮಾಡ್ಕೊಬೇಕು. ಈ ಥರ ಎಣ್ಣೆ ಬಿಸಿ ಆಗ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಫ್ರೈ ಮಾಡಲಿಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಹಾಕ್ಕೋಬೇಕು. ಎಣ್ಣೆ ಬಿಸಿ ಆದಮೇಲೆ ಒಂದೊಂದೇ ಹಾಕ್ಕೊಳ್ಳೋಣ. ಲೈಟ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ, ತೆಗೆದು ಬಿಡೋಣ. ಇದೇ ಥರ ಎಲ್ಲ ಮಾಡಿ ಮಾಡಿ ಇಟ್ಕೊಬೇಕು. ಫ್ರೈ ಆಗಿದೆ. ಈಗ ಚೀಸ್ ಡಿಪ್ ಮಾಡ್ಕೊಳ್ಳೋಣ. ಇದಕ್ಕೆ ಚೀಸ್ ಡಿಪ್ ಮಾಡಲಿಕ್ಕೆ 1 ಸ್ಪೂನಷ್ಟು ಬಟರ್ ಹಾಕ್ಕೊಳ್ತಾ ಇದ್ದೀನಿ. ಬಟರ್ ಸ್ವಲ್ಪ ಮೆಲ್ಟ್ ಆದಮೇಲೆ 1/4 ಟೀಸ್ಪೂನಷ್ಟು ಖಾರ ಪುಡಿ, 1/2 ಗ್ಲಾಸ್ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 3 ಚೀಸ್ ಸ್ಲೈಸ್ ಹಾಕ್ಕೊಳ್ತಾ ಇದ್ದೀನಿ. ಚೀಸ್ ಎಲ್ಲ ಸ್ವಲ್ಪ ಮೆಲ್ಟ್ ಆಗಬೇಕು. ಚೀಸಲ್ಲಿ ಸ್ವಲ್ಪ ಉಪ್ಪಿತ್ತು, ಅದಕ್ಕೆ ನಾನು ಉಪ್ಪು ಹಾಕ್ಕೊಂಡಿಲ್ಲ. ಅನ್ಸಾಲ್ಟೆಡ್ ಚೀಸ್ ಆದರೆ ಒಂದು ಪಿಂಚಷ್ಟು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಸ್ವೀಟ್ನೆಸ್ ಬೇಕು ಅಂತೇಳಿದ್ರೆ 1/4 ಟೀಸ್ಪೂನಷ್ಟು ಸಕ್ಕರೆನೂ ಹಾಕ್ಕೊಬೋದು. ಲೈಟಾಗಿ ಗಟ್ಟಿಯಾಗುತ್ತೆ, ಆವಾಗ ಆಫ್ ಮಾಡ್ಕೊಂಬಿಡೋಣ. ಈಗ ಗಟ್ಟಿಯಾಗಿದೆ, ಆಫ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬೌಲಲ್ಲಿ ಹಾಕ್ಕೊಳ್ಳೋಣ.
ಗಾರ್ಲಿಕ್ ಚಿಲ್ಲಿ ಪೊಟೆಟೊ ಬೈಟ್ಸ್ ಮತ್ತು ಚೀಸ್ ಡಿಪ್ ರೆಡಿ ಇದೆ. ತುಂಬ ರುಚಿಯಾಗಿರುತ್ತೆ, ಕ್ರಿಸ್ಪಿಯಾಗಿ ಸಖತ್ತಾಗಿರುತ್ತೆ. ನೀವು ಸಾಮಾನ್ಯಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ಮಕ್ಕಳಂತೂ ಇಷ್ಟಪಟ್ಟು ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತೇಳಿದರೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿದರೆ ನನ್ನ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ.